ಲೋಕೆ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ ರಾಜಕೀಯ ಪಕ್ಷಗಳು ಕೂಡ ಸಾಕಷ್ಟು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಜಿದ್ದ ಜಿದ್ದಿನ ಕಣದಲ್ಲಿ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ಸಾಕ್ತಾ ಇದೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ರಾಜ್ಯದ ಜನರು ಅಥವಾ ದೇಶದ ಜನರು ಕೊಡ್ತಾರೆ ಎನ್ನುವಂತ ಲೆಕ್ಕಾಚಾರ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇಂತಹ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಂತ ಹುರುಪಿನಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಶತಾಯ ಗತಾಯ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಆದ್ರೆ ಕೊನೆಯದಾಗಿ ನಿರ್ಧಾರವನ್ನ ಮಾಡೋದು ಮತದಾರ ಪ್ರಭುಗಳು ಮತದಾರ ಪ್ರಭುಗಳು ಈ ಬಾರಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಜನರು ಏನ್ ಹೇಳ್ತಾರೆ ಅವರ ನಾಡಿ ಮಿಡಿತವನ್ನ ಪ್ರಯತ್ನವನ್ನು ಪ್ರಯತ್ನವನ್ನ ನ್ಯೂಸ್ ಮಾಡ್ತಾ ಇದೆ ಬನ್ನಿ ಜನರನ್ನ ಮಾತನಾಡಿಸ್ತಾ ಹೋಗೋಣ ಕಾಂಗ್ರೆಸ್ ಜೆ ಬಿಜೆಪಿ ಬರಬೇಕಾ ಅಂತಕ್ಕಂಥದ್ದು ಸಾರ್ವಜನಿಕರ ತೀರ್ಮಾನವಾಗಿರುತ್ತೆ ಇಲ್ಲಿ ಮೋದಿಜಿಯವರ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಜನಮಾನಸದಲ್ಲಿ ಉಳ್ದಿರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಸಾಕಷ್ಟು ಕೆಲಸ ಕಾರ್ಯಗಳು ಸಹ ಜನಮಾನಸದಲ್ಲಿ ಉಳಿದಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುದು ಸರಿ ಯಾವುದು ತಪ್ಪು ಯಾವುದು ಮೇಲೆ ಮತ್ತು ಯಾವುದು ಕೆಳಗೆ ಅಂತಕ್ಕಂಥ ವಿಮರ್ಶೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ಮಾಡಬೇಕಾಗಿದೆ ಸರಿಯಾದ ತೀರ್ಮಾನನ ನಮ್ಮ ಸಾರ್ವಜನಿಕರು ತಗೋಬೇಕಾಗಿದೆ ಇವತ್ತಿನ ಮತದಾರರು ಏನಿದ್ದಾರೆ ಮತದಾರ ಪ್ರಭುಗಳು ಏನಿದ್ದಾರೆ ಅವರು ತಗೊಳ್ತಕ್ಕಂಥ ತೀರ್ಮಾನದ ಮೇಲೆ ಲೋಕಸಭಾ ಚುನಾವಣೆ ಬಹುಮತ ಅಂತಕ್ಕಂಥದ್ದು ನಿಂತಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ವಿಚಾರವನ್ನು ಹೊರತುಪಡಿಸಿ ಇನ್ನು ಮತ್ತೆ ಇವ್ರದ್ದಾಗಿರ್ತಕ್ಕಂಥ ಸಾಧನೆಗಳು ಸಿದ್ದರಾಮ ಸನ್ಮಾನ್ಯ ಶ್ರೀಯತ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿ ಸಾಧನೆಗಳು ಮೋದಿಜಿಯವರ ಭರಪೂರ ಕಾರ್ಯಕ್ರಮಗಳು ಇವೆರಡನ್ನೂ ತಾಳೆ ಹಾಕಿ ನಮ್ಮ ಮತದಾರ ಪ್ರಭು ಒಂದು ತೀರ್ಮಾನ ಅಂತೂ ತರ ಖಂಡಿತ ತಗೋತಾನೆ ಯಾವ ಮಟ್ಟದಲ್ಲಿ ಯಾರು ಯಾವ ಮಟ್ಟದಲ್ಲಿ ಬೆಳೀತಾರೆ ಯಾವ ಮಟ್ಟದಲ್ಲಿ ಉಳಿತಾರೆ ಅನ್ನೋದು ಚುನಾವಣೆ ತೀರ್ಮಾನ ಚುನಾವಣೆ ಫಲಿತಾಂಶದ ನಂತರದಲ್ಲಿ ನಾವು ನೀವುಗಳೆಲ್ಲ ನೋಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನೊಬ್ಬ ಮತದಾರನಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರಧಾನಮಂತ್ರಿಗಳಾಗಿ ಮೋದಿಜಿಯವರು ಮುಂದುವರಿಬೇಕು ಅಂತಕ್ಕಂಥದ್ದು ಎಲ್ಲ ಸಾರ್ವಜನಿಕರಲ್ಲೂ ಉಳಿದಿರ್ತಕ್ಕಂಥ ಜನಮಾನಸದಲ್ಲಿ ಉಳಿದಿರ್ತಕ್ಕಂಥ ವಿಚಾರ ಆಮೇಲೆ ಇನ್ನು ರಾಹುಲ್ ಗಾಂಧಿಯವ್ರ ಬಗ್ಗೆ ಸಾಕಷ್ಟು ಭಿನ್ನಮತಗಳು ಭಿನ್ನ ಧ್ವನಿಗಳು ಇದ್ದಾವೆ ಅದೇ ರಾಹುಲ್ ಗಾಂಧಿಯನ್ನು ಹೊರತುಪಡಿಸಿ ಖರ್ಗೆ ಅವರು ಏನಾದರೂ ಪ್ರಧಾನಿ ಅಭ್ಯರ್ಥಿ ಎಂದಾಗ ಅದಕ್ಕೆ ಒಕ್ಕರಲ್ಲಿನ ಒಮ್ಮತ ಸಹಮತ ಸಿಕ್ಕೇ ಸಿಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಮೋದಿಜಿಯವರೇ ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇಡೀ ದೇಶದ ನೂರ ನಲವತ್ತು ಕೋಟಿಗಳ ಜನಸಂಖ್ಯೆಯಲ್ಲಿ ಸಾಕಷ್ಟು ಜನಗಳ ಒಂದು ಜನಾಭಿಪ್ರಾಯ ಅನ್ನೋದ್ರಲ್ಲಿ ಎರಡನೇ ಮಾಡ್ತಿಲ್ಲ ಇನ್ನು ಕಾಂಗ್ರೆಸ್ಸು ಎನ್ ಡಿ ಎ ಇಂಡಿ ಗ ಇಂಡಿಯಾ ಗೌರ್ಮೆಂಟ್ ಇಂಡಿಯಾ ಪಕ್ಷದ ಬಗ್ಗೆ ಹೇಳಬೇಕು ಅಂದರೆ ಅದು ಮೈತ್ರಿ ಪಕ್ಷವಾಗಿರೋದ್ರಿಂದ ಆ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಹೇಳುವ ನಾನು ಒಬ್ಬ ಮತದಾರನಾಗಿ ನಾನು ಹೇಳ ಇದು ನಿಜವಾಗ್ಲೂ ನನ್ನ ವೈಯಕ್ತಿಕ ವಿಚಾರ ನಾನು ಯಾರಿಗೆ ಓಟ್ ಹಾಕ್ತೀನಿ ನಾನು ಸರಿ ತಪ್ಪುಗಳನ್ನು ಪರಾಮರ್ಶೆ ಮಾಡಿ ಯಾರು ಸಪೋರ್ಟ್ ಮಾಡಿ ಖಂಡಿತ ಈಗ ಸಾರ್ವಜನಿಕರಿಗೆ ಯಾರು ಅನುಕೂಲ ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಯಾರು ಯಾರು ಅನ್ ಸಾರ್ವಜನಿಕವಾಗಿ ಯಾರು ಹತ್ತಿರದಲ್ಲಿದ್ದಾರೆ ಅವರಿಗೆ ನಾವು ಖಂಡಿತ ನನ್ನ ನನ್ನ ಬೆಂಬಲನ ನಾನು ಸೂಚಿಸ್ತೇನೆ ಶಿಕಾರಿಪುರ ಶಂಕರ್ ಅಂತೇಳಿ ಇಲ್ಲೇ ಬೆಂಗಳೂರಲ್ಲಿ ನಮ್ಮ ಮಲ್ಲೇಶ್ವರಂ ಲೆವೆನ್ ಮೇನಲ್ಲಿ ನನ್ನೊಂದು ಕಚೇರಿ ಇಟ್ಕೊಂಡಿದ್ದೀನಿ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡಿದ್ದೀನಿ ಮತ್ತು ಸಾರ್ವಜನಿಕವಾಗಿ ನಾವಿದ್ದೀವಿ ನಾನು ಈ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷನೂ ಸಹ ಇದ್ದೀನಿ ಸಾರ್ವಜನಿಕ ರಂಗದಲ್ಲಿ ನಾನಿದ್ದೀನಿ ಸಾರ್ವಜನಿಕರ ನಾಡಿ ಮಿಡಿತನೂ ಸಣ್ಣದಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇದು ನನ್ನ ಪರಿಚಯ ಝೀ ಚಾನಲ್ಲು ನಮ್ಮ ಕನ್ನಡ ಚಾನಲ್ಗಳು ಬಂದ ಸಂದರ್ಭದಲ್ಲಿ ಝೀ ಚಾನಲಿಗೆ ನನ್ನ ಕುಟುಂಬದ ಸದಸ್ಯರೆಲ್ಲರೂ ಎಲ್ಲರೂ ಸಹ ನಾವೆಲ್ಲ ಅಭಿಮಾನಿಗಳಿದ್ದೀವಿ ಝೀ ಕಾರ್ಯಕ್ರಮಗಳನ್ನು ಎಲ್ಲದನ್ನು ಯಾವ ಕಾರ್ಯಕ್ರಮವನ್ನು ಬಿಡದೆ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ನಿಜವಾಗ್ಲೂ ಒಂದು ಅಕ್ಷರಶಃ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದು ಅಂದರೆ ಜಿ ಚಿ ಚಾನಲಲ್ಲಿ ನಮ್ಮ ರಮೇಶ್ ಅರವಿಂದ್ ಅವರು ನಡೆಸಿಕೊಟ್ಟಂಥ ಕಾರ್ಯಕ್ರಮ ಅದು ನಿಜವಾಗ್ಲೂ ಸಾರ್ವಜನಿಕ ರಂಗದಲ್ಲಿ ನಮ್ಮ ಹಿರಿಯ ಸಾಧಕರೇನಿದ್ದಾರೆ ಅವ್ರನ್ನೆಲ್ಲ ಆ ಕೆಂಪು ಕುರ್ಚಿ ಮೇಲೆ ಕೂರಿಸಿರ್ತಕ್ಕಂಥ ಕೂರಿಸಿ ಅವ್ರದ್ದಾಗಿರ್ತಕ್ಕಂಥ ಮನೋಭಿಪ್ರಾಯಗಳನ್ನು ಕೇಳದಂಥ ವಿಚಾರಗಳು ಅದು ನಮ್ಮ ವೀರೇಂದ್ರ ಹೆಗಡೆ ಅವ್ರದ್ದಾಗಿರ್ಬೋದು ಡಾಕ್ಟರ್ ಮಂಜುನಾಥ್ ಆಗಿರ್ಬೋದು ಮಂಜುನಾಥ್ ಅವ್ರದ್ದಾಗಿರ್ಬೋದು ರವಿಚಂದ್ರಣನ್ ಅವ್ರದ್ದಾಗಿರ್ಬೋದು ಎಲ್ಲಾ ಎಪಿಸೋಡ್ಗಳು ಸಹ ನನ್ನ ಕುಟುಂಬದ ಸದಸ್ಯರು ಎಲ್ಲರೂ ನೋಡಿ ಬಹಳ ಸಂತೋಷ ಉದಾಹರಣೆ ಇದೆ ಜಿ ಚಾನಲಿಗೆ ನನ್ನ ಕುಟುಂಬದ ಸದಸ್ಯರ ಪರವಾಗಿ ಸಾರ್ವಜನಿಕರ ಪರವಾಗಿ ನನ್ನ ಒಂದು ಅಭಿನಂದನೆ ಅನ್ನೋದನ್ನು ನಾನು ಓಂ ಪ್ರಥಮದಲ್ಲಿ ಹೇಳಬೇಕಾಗಿತ್ತು ಕ್ಷಮೆಯಲ್ಲಿ ತದನಂತರದಲ್ಲಿ ಹೇಳ್ತಾ ಇದ್ದೆ ನಾನು ಫಸ್ಟ್ ಆಫ್ ಆಲ್ ಸಿವಿಲ್ ಇಂಜಿನಿಯರು ಸೊ ನಾನು ಪ್ರೈವೇಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಸರ್ತಿ ಲೋಕಸಭೆ ಎಲೆಕ್ಷನಲ್ಲಿ ಬಿ ಜೆ ಪಿನ ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ ಮೋದಿಯವರದ್ದು ನಿಮ್ಮ ತಮಗೆ ತಿಳಿದಂಗೆ ಈಗ ನೋಡ್ತಾ ಇದ್ದೀರ ಅವ್ರದ್ದು ಏನು ಅಲೆ ಇದೆ ಆ ಅಲೆ ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಸೊ ಆ ಅಲೆನ ಅಪ್ ಮಾಡ್ಕೊಂಡು ನಾವು ಬಿ ಜೆ ಪಿನ ಈ ಸರ್ತಿ ಸಪೋರ್ಟ್ ಮಾಡಬೇಕಂತ ಇದ್ದೀವಿ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂತ ಹೋದರೆ ಆಗಲ್ಲ ಅದನ್ನು ಏನು ದೇಶಕ್ಕೆ ಏನು ಒಳಿತಾಗಬೇಕು ಅಂಥದ್ದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಅದಕ್ಕಾಗಿ ಪಿನ ಸಪೋರ್ಟ್ ಮಾಡ್ತೀವಿ ಹೌದು ಅವಶ್ಯವಾಗಿ ಅವಶ್ಯವಾಗಿ ಕಾಂಗ್ರೆಸ್ ಯಾಕೆ ಬೇಡ ಅಂದರೆ ಈಗ ಜನಪರವಾಗಿ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ ಪ್ರಶ್ನೆ ಇಲ್ಲ ಅದರಲ್ಲಿ ಈಗ ದೇಶದನ್ನ ದೇಶವನ್ನು ನೋಡಿದಾಗ ದೇಶಕ್ಕೆ ಬೆನ್ನುಬಲ್ ಬೆನ್ನುಲುಬವಾಗಿರೋರೆ ಮೋದಿಯವರು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರಿಂದ ಮೋದಿಯವರೇ ಬರಬೇಕಂತ ನಮ್ಮ ಅನಿಸಿಕೆಂಟ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಹೆಚ್ಚಿನದನ್ನ ನಾವು ಅವರಿಂದ ನೋಡಿರೋ ನೋಡಿರೋ ಸಂಗತಿ ಏನಿಲ್ಲ ಇಲ್ಲಿವರೆಗೂ ಮೋದಿನ ನಾವು ನಾವು ನಮ್ಮ ಒಂದು ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ ಈಗ ಏನು ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಅದರಿಂದ ಅವರಿಗೆ ಸಪೋರ್ಟ್ ಮಾಡೋದೇ ಒಳ್ಳೇದು ಅನಿಸ್ತದೆ ಮೋದಿಯವರು ಇವಾಗ ನಮ್ಮ ದೇಶಕ್ಕೆ ಒಂದು ಸೆಕ್ಯೂರಿಟಿ ನೋಡಿದ್ದೀರಿ ಯಾವ ಥರ ಆಮೇಲೆ ಅವರನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ ಎಲ್ಲ ದೇಶಗಳು ಅವರನ್ನು ಯಾವ ರೀತಿ ಒಂದು ಅಣ್ಣ ಅಂತ ಒಂದು ದೊಡ್ಡ ಇದರಲ್ಲಿ ಅವರಿಗೆ ಬಿಂಬಿಸ್ತಾ ಇದ್ದಾರೆ ಅದು ಯಾವ ಅವರೊಂದು ಎಬಿಲಿಟಿ ಮೇಲೆ ಹೇಳ್ತಾರೆ ಹೊರತು ಮತ್ತೊಂದಲ್ಲ ಗೊತ್ತಿರೋ ವಿಚಾರ ಅದ್ರ ಬಗ್ಗೆ ನಾವು ಜಾಸ್ತಿ ಹೇಳಬೇಕಂತೂ ಇಲ್ಲ ಪ್ರತಿಯೊಬ್ಬನಿಗೂ ಇದ್ರ ಬಗ್ಗೆ ಮನವರಿಕೆ ಇದೆ ಈಗ ಬೇಸಿಕ್ಕಾಗಿ ನಮಗೆ ಇಂಡಿವಿಜುವಲ್ ಆಗಿ ಏನು ಬೇಕು ಅದನ್ನು ಕೆಲವೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಮೋದಿಯವರು ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅನ್ನೋದೊಂದು ಅನಿಸಿಕೆ ಜನಪರವಾಗಿಯೂ ಕೆಲಸ ಮಾಡ್ತಾರೆ ದೇಶದ ಅಭಿವೃದ್ಧಿ ಅವ್ರ ಕಡೆಗೆ ಒಂದು ಹಂತದಲ್ಲಿ ಮಾಡುವಂತ ಒಂದು ಕೆಪಾಸಿಟಿ ಇದೆ ಅದಕ್ಕಾಗಿ ಈ ಸರ್ತಿ ಮೋದಿಯವರಿಗೆ ಸಪೋರ್ಟ್ ಮಾಡುವ ಅನ್ನೋದು ನಮ್ಮ ಅನಿಸಿಕೆ ಶಿವಕುಮಾರ್ ಏನು ಮಾಡ್ಕೊಂಡಿದ್ದೀರಾ ಸರ್ ನಾವು ಆ್ಯಕ್ಚುಲಿ ಲ್ಯಾಂಡ್ ಕನ್ಸಲ್ಟೆಂಟು ಪ್ಲಸ್ ಬೇಸಿಕಲಿ ಸಿನಿಮಾ ಹಾಂ ಲೋಕಸಭೆ ಇಲ್ಲಿ ಯಾವ ಪಕ್ಷ ಅನ್ನೋದ್ಕಿನ್ನ ಈಗ ಆಲ್ರೆಡಿ ಪುರ್ವಾಗಿ ಹೋಗಿದೆ ಇಂಥ ಪಕ್ಷ ಅಂತ ಪುರ್ವಾಗಿ ಹೋಗಿದೆ ಅಲ್ವಾ ಈಗ ಆ ಪುರ್ವಾಗಿರೋ ಪಕ್ಷ ನಾವು ಹೇಳಿದರೆ ಓ ಅವ್ರ ಪರವಾಗಿ ಅಂತ ಹೇಳ್ತಾರಲ್ವಾ ಈಗ ಹಿರಿ ಹಿರಿ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಇಲ್ಲಿ ದೇಶ ಅಂತ ಬಂದಾಗ ಲೋಕಸಭೆ ಅಂತ ಬಂದಾಗ ದೇಶ ಮುಖ್ಯ ಆಗ್ತದೆ ದೇಶ ಮುಖ್ಯ ಆದಾಗ ದೇಶ ರಕ್ಷಣೆ ಪ್ಲಸ್ ಅಭಿವೃದ್ಧಿ ದೇಶನ ಉನ್ನತ ಮಟ್ಟಕ್ಕೆ ಕಂಡು ಇಂಥ ಒಂದು ಒಬ್ಬ ಪ್ರಧಾನಿ ಬೇಕು ಅಂಥ ಪ್ರಧಾನಿನ ಇತ್ತೀಚೆಗೆ ಈಗಿನ ಜನ್ರೇಷನ್ನು ಇತ್ತೀಚೆಗೆ ನೋಡಿರೋ ಅಂಥದ್ದು ಒಬ್ಬರೇ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ನಮ್ಮ ದೇಶ ಇಡೀ ಎಲ್ಲ ವಿಶ್ವಮಟ್ಟದಲ್ಲಿ ಹೆಸರು ಬರಬೇಕು ಇಲ್ಲೂ ಅಭಿವೃದ್ಧಿಯಾಗಿ ವಿಶ್ವಮಟ್ಟದಲ್ಲಿ ಹೆಸರಾಗಿ ವಿಶ್ವಗುರು ಅಂತ ಅನಿಸ್ಕೋಬೇಕು ಅಂತ ಹೇಳಿದರೆ ಅವ್ರ ಒಬ್ರಿಗೇ ಸಾಧ್ಯ ಬೇರೆ ಯಾರು ಈಗ ಇಮಿಡಿಯೇಟಾಗಿ ಯಾರೂ ಕಣ್ಣಿಗೆ ಕಾಣ್ತಾ ಇಲ್ಲ ಯಾರೊಬ್ಬರಿಗೆ ಸಾಧ್ಯ ಮೋದಿ ಕರೆಕ್ಟ್ ಮೋದಿ ಈಗ ಯಾಕೆಂದರೆ ಈಗಿನ ಜನ್ರೇಷನ್ನು ಈಗ ಹಳೆಯದೆಲ್ಲ ನಾವು ಹಂಗೆ ಮಾಡಿದ್ರು ಹಿಂಗೆ ಮಾಡಿದರು ಅಂತ ನಾವು ಹೇಳೋಕ್ಕಾಗಲ್ಲ ಈಗಿನ ಜನ್ರೇಷನ್ನು ಈಗಿನ ಜನ ಈಗಿನ ಮೈಂಡು ಏನಪ್ಪ ಅಂತೇಳಿದರೆ ಫಾಸ್ಟ್ ಯಾವಾಗಲೂ ಸಖತ್ ಫಾಸ್ಟ್ ಎಲ್ಲ ಹಿಂಗೆ ಏನು ನೆಕ್ಸ್ಟ್ ಜನ್ರೇಷನ್ ಅಂತಾರೆ ಅದರಷ್ಟು ಫಾಸ್ಟ್ ಯಾರೂ ಇಲ್ಲ ಆ ಫಾಸ್ಟಿಗೆ ತಕ್ಕಂತೆ ಇರೋರು ಇವರೊಬ್ಬರೇ ಈಗ ಈಗ ಕಂಡುಕೊಂಡಿರೋದು ಮುಂದೆ ಯಾರಾದರೂ ಬಂದರೆ ಅಭಿವೃದ್ಧಿ ಮಾಡ್ಬೋದು ಅದು ಮಾಡ್ಬೋದು ಇದು ಮಾಡ್ಬೋದು ಬೇರೆಯವ್ರು ಬಂದರೆ ಮಾಡ್ತಾರಲ್ಲ ಹಾಂ ಆಗಲ್ಲ ಈಗ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷ ಆಗಿದೆಯಾ ಈಗ ಎರಡು ಟರ್ಮ್ ಅಂದರೆ ಹತ್ತು ವರ್ಷ ಹತ್ತು ವರ್ಷಕ್ಕೆ ಅವ್ರು ಏನು ಮಾಡಬೇಕು ಅವ್ರು ಏನು ಅವ್ರು ಎಂಥ ಕೆಪಾಸಿಟಿ ಇದೆ ಅಂತ ಎಲ್ಲ ತೋರಿಸಿದ್ದಾರೆ ಅಲ್ವಾ ನಮಗೊಬ್ರಿಗೆ ಅಲ್ಲ ಇಡೀ ವರ್ಲ್ಡಿಗೆ ತೋರಿಸಿದ್ದಾರೆ ಇಂಡಿಯಾನ ಒಂದು ಟೈಮಲ್ಲಿ ನ್ಯಾಟೋದಿಂದ ದೂರ ಇಟ್ಟಿದ್ದರು ಈಗಲೂ ದೂರನೇ ಇಟ್ಟಿದ್ದಾರೆ ನ್ಯಾಟೋ ಇದು ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಆ ನ್ಯಾಟೋಗೆ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಇಂಡಿಯಾಗೆ ಈಗ ಈಗಿನ ಮಟ್ಟಿಗೆ ನ್ಯಾಟೋಗೆ ಬ ಇಂಡಿಯಾ ಬರಲಿ ಅಂತ ಹೇಳ್ಬಿಟ್ಟು ನೂರ ಎಂಬತ್ತು ದೇಶ ಸಪೋರ್ಟ್ ಮಾಡ್ತಾಯಿದೆ ಅಂಥ ಒಂದು ಕೆಪಾಸಿಟಿನ ಅಂಥ ಹವಾನ ಕ್ರಿಯೇಟ್ ಮಾಡಿರೋದು ಒಬ್ಬರೇ ಅಲ್ವಾ ಅದಕ್ಕೆ ಈಗಿನ ಒಂದು ಜನ್ರೇಷನಿಗೆ ಈಗಿನ ಸಿಚುವೇಷನ್ಗೆ ಈಗಿನ ಇಂಪಾರ್ಟೆಂಟ್ ಈಗಿನ ಸಿಚುವೇಷನ್ ಈಗ ಫಾಸ್ಟು ಇದು ವರ್ಲ್ಡ್ ಇದು ಫಾಸ್ಟ್ ವರ್ಲ್ಡಲ್ಲಿ ನೋಡಿ ಈಗ ಈ ಕಡೆ ವರ್ಲ್ಡ್ ವಾರ್ ಇದು ವಾರ್ ನಡೀತಾ ಇದೆ ಈ ಕಡೆ ಎರಡು ಕಡೆ ವಾರ್ ನಡೀತಾ ಇದೆ ಇಲ್ಲಿ ರಷ್ಯಾ ಉಕ್ರೇನ್ ವಾರ್ ನಡೆದ್ರೆ ಈ ಕಡೆ ನಿನ್ನೆ ನಿನ್ನೆ ನೋಡ್ರ ರಷ್ಯಾದಲ್ಲಿ ಎಂತ ಉಗ್ರವಾದ ಆ ಉಗ್ರವಾದನ ಮಠ ಹಾಕ್ಬೇಕು ಅಂತ ಹೋರಾಡ್ತಾ ಇರೋ ಒಬ್ಬನೇ ಒಬ್ಬ ರಣಧೀರ ಅಂದ್ರೆ ಅವನೊಬ್ರೆ ಅದಕ್ಕೆ ಮೋದಿ ಬಂದ್ರೇನೆ ಬೆಸ್ಟ್ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ನಮಗೆ ಕಾಂಗ್ರೆಸ್ ಅಂದ್ರೆ ಅದು ಏನು ಮಾಡ್ತಾ ಇಲ್ಲ ಅವರು ಅವರು ಮಾಡ್ಕೊತಾ ಇದಾರೆ ಅಷ್ಟೇ ಬೇರೆಯವರಿಗೆ ಯಾರು ಮಾಡ್ತಾ ಇಲ್ಲ ಈಗ ನೋಡಿ ಇಲ್ಲಿ ನಮ್ಮ ಕರ್ನಾಟಕನ ಐದು ಗ್ಯಾರಂಟಿ ಅಂತ ಕೊಟ್ರು ಐದು ಗ್ಯಾರಂಟಿ ಅಂತ ಕೊಟ್ರೆ ಅದೇನು ಸ್ಥಿತಿಲ್ ಇದೆ ಅದೇನು ಏನೇನು ಪರಿಸ್ಥಿತಿಗೆ ಆಗೋಗಿದೆ ಅಂತ ಅದು ನೋಡ್ಕೊಂಡಿದಾರಾ ಇಲ್ಲ ಅವ್ರೇನಪ್ಪ ಗೆಲ್ಲಬೇಕು ಗೆಲ್ಲಬೇಕು ಸಿ ಎಂ ಆಗಬೇಕು ಸಿ ಎಂ ಆಗಬೇಕು ಆಡಳಿತ ನಡೆಸಬೇಕು ನಡೆಸ್ಬೇಕು ನಡೆಸ್ತಾ ಇದ್ದಾರೆ ಅಷ್ಟೇ ಆ ಥರ ಬೇಡ ನಮಗೆ ನಮಗೆ ಲೋಕಸಭೆ ಅಂತ ಬಂದಾಗ ದೇಶ ಮುಖ್ಯ ಆಗುತ್ತೆ ದೇಶ ಅಂದಾಗ ನೆನಪು ಬರೋದು ಮೋದಿ ಒಬ್ಬರೇ ಅದಕ್ಕೆ ಮೋದಿ ಒಬ್ಬರೇ ಮೋದಿ ಬಿ ಜೆ ಪಿ ಸಾಕು ನಾವು ಬಿ ಜೆ ಪಿ ಬಿಟ್ಟು ಬೇರೆ ಯಾವುದಕ್ಕೂ ಮಾಡಲ್ಲ ಯಾಕೆಂದರೆ ಬಿ ಜೆ ಪಿ ಬಂದ ಮೇಲೆ ಸ್ವಲ್ಪ ಎಜುಕೇಷನ್ ಸಿಸ್ಟಮು ಚೆನ್ನಾಗಿದೆ ತುಂಬ ಜನ ಪದವೀಧರರು ಆಗ್ತಿದ್ದಾರೆ ಓದ್ತಿದ್ದಾರೆ ಅವರು ಅಷ್ಟೊಂದು ಇದು ಕೊಡ್ತಿದ್ದಾರೆ ಓದೋರಿಗೆ ಉತ್ತೇಜನ ಕೊಡ್ತಿದ್ದಾರೆ ಅದರಿಂದ ಮೋದಿನೇ ಬರಬೇಕು ಖಂಡಿತ ಮೋದಿನೇ ಬರಬೇಕು ಏ ಮೋದಿ ಧೈರ್ಯಸ್ಥ ಒಳ್ಳೆ ಇದಿದ್ದಾಗೆ ಹಾಂ ನಮ್ಮ ಇಂಡಿಯಾಗೆ ಮೋದಿ ಬಂದ ಮೇಲೆ ಒಂದು ಸ್ವಲ್ಪ ಮುಂದೆ ಬಂದಿರೋದು ನಾವೆಲ್ಲ ಜನಗಳು ಹೆದರಿಕೆ ಅನ್ನೋದು ಇಟ್ಕೋಬಾರ್ದು ಧೈರ್ಯವಾಗಿ ಇರೋ ಮೋದಿ ಅದೇ ಥರ ನಾವು ಧೈರ್ಯವಾಗಿರಬೇಕು ಶಶಾಂಕ್ ಅಂತ ಏನು ಮಾಡ್ಕೊಂಡಿದ್ರೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಮ್ ಪ್ರಕಾರ ಏನಾದ್ರೂ ಬಿಜೆಪಿ ಬರ್ಬೇಕು ಮೇಡಮ್ ಬಿಜೆಪಿಯಿಂದ ಉಪಕಾರ ಆಗಿದೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲದರಲ್ಲೂ ಅಭಿವೃದ್ಧಿ ಮೋದಿ ಅವರು ತುಂಬಾ ಮಾಡಿದ್ದಾರೆ ನಮಗೆ ಅದರಿಂದ ನಮ್ ಬಿಜೆಪಿನೇ ಬರ್ಬೇಕು ಯೂತ್ಸಲ್ಲ ಆಲ್ಮೋಸ್ಟ್ ಸಪೋರ್ಟ್ ಮಾಡೋದ ಬಿಜೆಪಿಗೆ ಅದ್ರಿಂದ ಬಿಜೆಪಿಗೆ ನಾವು ಸಪೋರ್ಟ್ ಮಾಡೋದ್ರೆ ನಾವು ಬಿಜೆಪಿನೇ ಬರಬೇಕು ನಮಗ್ ಕಾಂಗ್ರೆಸ್ ಅಷ್ಟ ಇಲ್ಲ ಮೇಡಮ್ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಏನಂದ್ರೆ ಒಂಥರ ಪಾರ್ಸಾಲಿಟಿ ಜಾಸ್ತಿ ಅವ್ರಿಗೆ ಇವರಿಗೆ ಅಂತ ಬಿಜೆಪಿ ಲಾತರ ಇಲ್ಲ ಈಗ ಅದನ್ನೆಲ್ಲ ಇದ್ ಮಾಡ್ಬಿಟ್ಟು ಎಲ್ಲರಿಗೂ ಒಂದೇ ಈಕ್ವಲ್ ಆಗಿ ಮಾಡಬೇಕು ಅಂತ ಇದ್ ಮಾಡಿದ್ದಾರೆ ಬಟ್ ಕಾಂಗ್ರೆಸ್ ಸರ್ಕಾರ ಅದು ಕ್ಯಾನ್ಸಲ್ ಮಾಡ್ತಾ ಇದಾರೆ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಸೊ ನನ್ನ ಪ್ರಕಾರ ನಾವು ಬಿಜೆಪಿನೇ ಬರಬೇಕು ಬಿಜೆಪಿನೇ ಯಾಕೆ ನಾವು ಬಿಜೆಪಿ ಟಿ ಅಂದ್ರೆ ಇಷ್ಟ ನಮಗೆ ನಮಗೆ ಏನಿದ್ರೂ ಆಲ್ವೇಸ್ ನಾವು ಹಿಂದುತ್ವ ಹಿಂದುತ್ವಕ್ಕೋಸ್ಕರ ನಾವು ಬಿಜೆಪಿ ಪಕ್ಷನೇ ಸಪೋರ್ಟ್ ಮಾಡೋದು ಮೋದಿನೇ ಬೇಕು ಮೋದಿನೇ ಏನ ಮೋದಿ ಬಗ್ಗೆ ಏನು ಹೇಳಕಂತ ಮೈಸ್ ಅಲ್ಟ್ರಾ 레ಜೆಂಡ್ ಏನು ಹೇಳಕ್ಕೆ ಇಷ್ಟಪಡಿದ್ರು ಮೋದಿಗೆ ಏನು ಹೇಳದ್ ಏನಿಲ್ಲ ಯಾವಾಗ್ಲೂ ಮೋದಿ ಬರ್ಬೇಕು ಯಾವತ್ತಿದ್ರೂ ಮೋದಿ ಫಾಲೋವರ್ಸ್ ಮೋದಿ ಯಾವತ್ತು ಬಿಟ್ಕೊಡಲ್ಲ ಸರ್ ಕಾಂಗ್ರೆಸ್ ಯಾಕಂದ್ರೆ ನೀವೇ ಈಗ್ಲೇ ನೋಡಿದೀರ ಪಾಯಿಂಟ್ಸ್ ಅಂದ್ರೆ ಮೇನ್ ಬಂದ್ಬಿಟ್ಟು ಯಾಕಂದ್ರೆ ಎಲ್ಲ ಯಾವ್ದು ಬೇಡ ರಾಮ ದೇವಸ್ಥಾನದ ನೀವು ನೋಡಿದೀರಾ ಎಕ್ಸಾಂಪಲ್ ಯಾವ್ದು ಬೇಡ ಅದ್ರಿಂದ ನಮ್ ಹಿಂದುತ್ವದಕ್ಕೋಸ್ಕರ ಆಸೆ ಇದ್ದಿದ್ದೆ ನಮ್ಗೆ ರಾಮ ಮಂದಿರ ಅದನ್ನ ನಮ್ಗೆ ಮೋದಿ ಅವ್ರ ಕನ್ಸನ್ನ ಈಡೇರಿಸಿದ್ದಾರೆ ಸೊ ನಮಗೆ ಅದರಿಂದ ಆಗಾದ್ರೂ ನಮ್ಮ ಬಿಜೆಪಿನೇ ಬರಬೇಕು ಮುಂದೆನೂ ಬಿಜೆಪಿನೇ ಇರಬೇಕು ಇಲ್ಲ ಆಗ್ತಾ ಇರಲಿಲ್ಲ ಅವ್ರ ಹತ್ರ ಅವರು ಅಷ್ಟೊಂದು ಇದ್ದಿದ್ರೆ ಯಾವಾಗಲೂ ಹತ್ರ ಕಟ್ಟಿಸೋ ಯಾವಾಗಲೂ ಅದು ಎಷ್ಟು ವರ್ಷದ ಹಿಂದೆ ಇದಾಗಿದ್ದೇನೆ ಅವ್ರು ಮಾಡಲಿಲ್ಲ ಮೋದಿಯವರು ಅದನ್ನು ನೆರವೇರಿಸಿದ್ದು ಹಾಂ ನಮ್ಮ ಹೆಸರು ಧನಂಜಯ ಅಂತ ಬೇಸಿಕಲಿ ವೇರ್ ಕೇಮ್ ಫ್ರಮ್ ಪಗೋಡ ಪಗೋಡದವ್ರು ನಾವು ನಾವಿಲ್ಲಿ ಕೆಲಸದ ಮೇಲೆ ಬಂದಿದ್ದೀವಿ ಈ ಸಾರಿ ಲೋಕಸಭಾ ಚುನಾವಣೆ ಕುರಿತ ಕೇಳ್ತಾ ಇದ್ದೀರಾ ಈ ಸಾರಿ ಲೋಕಸಭಾ ಚುನಾವಣೆ ನಿರ್ಣಾಯಕ ಸರ್ ಭಾರತ ಹೀಗೆ ಮುಂದುವರಿಬೇಕಾ ಅಥವಾ ಬದಲಾವಣೆ ಆಗಬೇಕು ಅನ್ನೋದು ವಿಷಯದಲ್ಲಿದೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ಅನಿಸಿಕೆ ಪರ್ಸ್ನಲಿ ನನ್ನ ಒಪಿನಿಯನ್ ಬಂದ್ಬಿಟ್ಟು ನರೇಂದ್ರ ಮೋದಿಯವರ ನೇತೃತ್ವವೇ ಮುಂದುವರೆಯೋದು ಒಳ್ಳೆಯದು ಸರ್ ಏನಕ್ಕಂದರೆ ಭಾರತ ಮುಂದುವರಿಯುವಂಥಲ್ಲಿಗೆ ವಿಶ್ವ ವಿಶ್ವಗುರು ಅಂತ ಏನು ಅನಿಸ್ಕೊಂಡಿದೆಯೋ ಎಲ್ಲ ಹಂತದಲ್ಲೂ ಪ್ರ ಒಂದೇ ಹಂತಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ತನ್ನದೇ ಆದ ಚಾಪ್ ಮೂಡಿಸ್ತಾ ಇದೆ ಈ ಹಂತದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಬ ಬಿ ಜೆ ಪಿ ಸರ್ಕಾರವೇ ಇರೋದು ಉತ್ತಮ ಸರ್ ಇಲ್ಲ ಸರ್ ರಾಹುಲ್ ಗಾಂಧಿ ಇದುವರೆಗೂ ಯಾವುದೇ ಆಡಳಿತಾತ್ಮಕವಾದಂಥ ಅನುಭವ ಇಲ್ಲ ಇದುವರೆಗೂ ಎಲ್ಲೂ ಇಲ್ಲ ನರೇಂದ್ರ ಮೋದಿಯವರು ಪ್ರಧಾನಿ ಹೋಗಕ್ಕೆ ಮುಂಚೆ ಮೂರು ಸ ಮೂರು ಅವಧಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಆಡಳಿತಾತ್ಮಕ ಅವಧಿ ಅನುಭವ ಪಡ್ಕೊಂಡಿದ್ದರು ಜೊತೆಗೆ ಪ್ರಶ್ನಾತೀತ ನಾಯಕ ಪ್ರಶ್ನೆ ಇದುವರೆಗೂ ಈಗ ಇಂಡಿಯಾ ಅಂತ ಒಂದು ಏನು ಮಾಡ್ಕೊಂಡಿದ್ದಾರೋ ಅದರಲ್ಲಿ ಎಲ್ಲೂ ಸಹ ಅದಕ್ಕೆ ನಾಯಕತ್ವ ಇರೋದು ಒಂದನೇದು ನಾಯಕತ್ವ ಇರೋದು ಇನ್ನೊಂದು ಸ್ಥಿರತೆ ಇಲ್ಲ ನೋಡಿ ಮೊನ್ನೆ ಮುಂಚೆ ಒಕ್ಕೂಟ ಅಂತ ಮಾಡಿದಾಗ ಭಾರತ್ ಇಂಡಿಯಾ ಅಂತ ಒಂದು ಒಕ್ಕೂಟ ಮಾಡಿದಾಗ ಮಮತಾ ಅವರಿದ್ದರು ನಿತೀಶ್ ಕುಮಾರ್ ಅವರಿದ್ದರು ಅರವಿಂದ್ ಕೇಜ್ರಿವಾಲ್ ಇದ್ದರು ಮತ್ತು ಅಖಿಲೇಶ್ ಯಾದವ್ ಇವರೆಲ್ಲ ಇದ್ದರು ಈಗ ಅವರು ಯಾರೂ ಇಲ್ಲ ಅದೊಂದು ಒಕ್ಕೂಟ ನೆಲೆದ ಮೇಲೆ ಅಲ್ಲಿ ಲೀಡರ್ಶಿಪ್ ಅನ್ನೋದು ಚೆನ್ನಾಗಿದ್ದಾಗ ಒಕ್ಕೂಟ ನಿಲ್ತಿತ್ತಲ್ವೇ ಅಲ್ಲಿ ಲೀಡರ್ಶಿಪ್ ಯಾರ್ದು ಇದು ಜನರಲ್ ಬಂದಿರೋಂಥ ಅಲ್ಲ ನನ್ನ ಸಾಮಾನ್ಯ ನನ್ನಂತ ಅನುಭವಿಗಳ ತನಕ ಬಂದಿರೋಂಥ ಒಂದು ಮೊದಲನೇ ಅನುಮಾನ ಅಲ್ಲಿ ಒಕ್ಕೂಟದ ನಾಯಕತ್ವ ಯಾರ್ದು ಇಲ್ಲ ಆ ಥರದ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಕ್ಷ ಬಂದರೆ ಒಳ್ಳೇದಾಗುತ್ತೆ ಸರ್ ಕಾಂಗ್ರೆಸ್ ಇವತ್ತಿನ ಇವತ್ತಿನ ಜನಪರ ಯೋಜನೆಗಳು ನೋಡಿದ್ರೆ ಸ್ಟೇಟಲ್ಲಿ ಅವ್ರ ಯೋಜನೆಗಳು ನೋಡಿದ್ರೆ ಕಾಂಗ್ರೆಸ್ ಬಂದರೆ ಉತ್ತಮ ಅಂತ ಅನಿಸುತ್ತೆ ಸರ್ ಅವ್ರ ಜನಪರ ಯೋಜನೆಗಳದಲ್ಲಮ್ಮ ಐದು ಪಂಚ ಪಂಚ ಗ್ಯಾರಂಟಿ ಮಾಡೋರ ಅದನ್ನು ಸಕ್ಸಸ್ ಮಾಡೋರ ಅಲ್ಲವಮ್ಮ ಹೌದು ತಾನೆ ಅದನ್ನ ಬಂದರೂ ಒಳ್ಳೇದು ಅಂತ ಮಧ್ಯಮ ವರ್ಗದವರು ಸಾಮಾನ್ಯ ಜನ ಮಧ್ಯಮ ವರ್ಗದವ್ರಿಗೆ ಒಂದು ಒಳ್ಳೇದಾಗತ್ತೆ ಬಿ ಜೆ ಪಿ ಅಗ್ರನಲ್ಲಿ ನೀವು ನೀವು ನೀವೇ ನೋಡಿದಿರಲ್ಲ ನಮ್ಮ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ ಬಂದರೆ ಸಾರ್ವಜನಿಕವಾಗಿ ಮಧ್ಯಮ ವರ್ಗದವರು ಮತ್ತು ಕೆಳಗ ಕೆಳವರ್ಗದವ್ರಿಗೆ ಉಪಯೋಗ ಆಯ್ತದೆ ಮೇಡಮ್ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಬೆಲೆಗಳು ಗಗನಕ್ಕೆ ಏರ್ಬಿಟ್ಟು ಮೇಡಮ್ ಆಯಿತು ಮೇಡಮ್ ಇವ್ರು ಏನು ಹೇಳ್ತಾರೆ ಅಂದರೆ ರಾಮ ಮಂದಿರ ಅದು ಇದು ದೇವಸ್ಥಾನ ಇಟ್ಕೊಂಡು ಇವರು ಹಿಂದುತ್ವನೇ ಮುಖ್ಯವಾಗಿ ಇಟ್ಕೊಂಡು ಮಾಡ್ತಾರೆ ಮೇಡಮ್ ಜನಕ್ಕೆ ಬೇಕಾಗಿರೋದು ಅಟ್ ಪ್ರೆಸೆಂಟ್ ಏನು ಸಮಸ್ಯೆಗಳಿವೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು ಮೇಡಮ್ ಇವ್ರೇನು ಮಾಡ್ತಾರೆ ಹಿಂದುತ್ವ ಅದು ಇದು ಮಾಡ್ಕೊಂಡು ಮಾಡ್ತಾರೆ ಮೇಡಮ್ ಇದರಿಂದ ಸಾಮಾನ್ಯ ಜನಗಳಿಗೆ ಉಪಯೋಗ ಇಲ್ಲ ಮೇಡಮ್ ಈಗ ಹೊಟ್ಟೆಗೆ ಊಟ ಇದ್ದಿರ್ತಾನೆ ಮೇಡಮ್ ನಾಳೆ ನಾವು ಇನ್ನೊಂದೇನೋ ಒಂದು ಮಾಡೋದು

ಈಗ ಮಧ್ಯಮ ವರ್ಗದಲ್ಲಿ ಎಷ್ಟು ನೋಭೋಗಿಸೋ ಗ್ಯಾಸ್ ಬೆಲೆ ಏನಿದ್ವಿ ಮೇಡಮ್ ನೀವೇನು ನೋಡಿದಿರಿ ಅಲ್ವಾ ಪೆಟ್ರೋಲ್ ಬೆಲೆ ಏನಿದ್ವಿ ಮೇಡಮ್ ಸಾಮಾನ್ಯ ಜನ ಬದುಕದೆ ಹೇಳಿ ನಾನು ಬಿ ಜೆ ಪಿನ ವಿರೋಧ ಮಾಡ್ತಾ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಬಿ ಜೆ ಪಿ ಅವರು ವೆಲ್ ಅಂಡ್ ಗುಡ್ಡೆ ಆದರೆ ಈ ಸಾಮಾನ್ಯ ಜನದ್ದು ನೋಡ್ಬೇಕಲ್ವಾ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ಅವರು ಈ ದೇಶಕ್ಕೆ ಬೇಕು ನರೇಂದ್ರ ಮೋದಿಯವರು ಬೇಡ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಈ ಸಾಮಾನ್ಯ ಜನದ ಕಷ್ಟ ಸುಖ ನೋಡ್ಬೇಕಲ್ವ ಈಗ ಮಧ್ಯಮ ವರ್ಗದ ಜನ ಬದುಕಾಯ್ತಾ ಇಲ್ಲ ಅಷ್ಟು ಬೆಲೆ ಏರಿಕೆ ಆಗಲ್ಲ ಅಲ್ವಾ ಅದನ್ನು ಅದೃಷ್ಟಲಿಟ್ಕೊಂಡು ಹೇಳ್ತಾ ರಾ ನಮಗೂ ಹಿಂದುತ್ವ ನಾವು ಹಿಂದೂಗಳೇ ನಮಗೂ ಹಿಂದುತ್ವ ಅಂದ್ರೆ ಅದ್ರ ಅದರದೇ ಆದ ಇದಿದೆ ಆಯ್ತು ಮೇಡಮ್ ಅದು ಅದನ್ನು ಜೊತೆಗೆ ಇದು ನೋಡ್ಬೇಕಲ್ವ ಸಾಮಾನ್ಯ ಜನ ಅವರ ಜನಜೀವನ ಹೇಗಿದ್ದು ಹಂಗೆ ಈಗ ನಾವು ಅಮ್ಮ ಐದುನೂರು ವರ್ಷಗಳ ಕನಸಿತ್ತು ಪುಣ್ಯಾತ್ತು ಮಾಡೋರ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಸಾಮಾನ್ಯ ವರ್ಗದ ಜನ ಕಷ್ಟ ಸುಖನೂ ನೋಡ್ಬೇಕಲ್ಲಮ್ಮ ಇವತ್ತು ಪೆಟ್ರೋಲ್ ಎಷ್ಟಿದ್ದವ ಗ್ಯಾಸ್ ಎಷ್ಟಿದ್ದು ಜಿ ಎಸ್ ಟಿ ಏನಾಗಿದ್ದು ನೋಡಿದಿರ ಇದು ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಐನೂರು ವರ್ಷಗಳ ಕನಸನ್ನ ನರೇಂದ್ರ ಮೋದಿ ಅವರು ಒಳ್ಳೇದು ಮಾಡೋರ ನಾವು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಪುಣ್ಯಾತ್ಮ ನೆನೆಸ್ಬೇಕು ಆದರೆ ಸಾಮಾನ್ಯ ಜನರು ಕಷ್ಟ ಇವ್ರು ನೋಡೋರು ಯಾರಪ್ಪ ಹೌದಲ್ವಾ ಆ ಒಂದು ಉದ್ದೇಶನ ಕಾಂಗ್ರೆಸ್ ಗೆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಜಯ್ ಅಂದ್ಬಿಟ್ಟು ನನ್ನ ಪ್ರೊಫೆಷನಲ್ ಟ್ರೈನರ್ ನಾನು ಜಿಮ್ ಟ್ರೈನರ್ ಕಾಂಗ್ರೆಸ್ ಬಿಜೆಪಿ ಪ್ರಜಾಕೀಯ ಬರಬೇಕು ಯಾಕೆಂದರೆ ಅವರು ಪಾಸಿಟಿವ್ ಆಗಿ ಎಲ್ಲನೂ ಇದೆ ಯಂಗ್ಸ್ಟರ್ಸ್ಗೆ ಬಗ್ಗೆ ಯಾರೂ ಯೋಚನೆ ಮಾಡ್ತಾಯಿಲ್ಲ ಇನ್ನು ಆಗಿನ ಕಾಲದ ಥರನೇ ಯೋಚನೆ ಇದ್ದಾರೆ ಎಲ್ಲರೂ ಅದಕ್ಕೋಸ್ಕರ ಸೊ ಕಾಂಗ್ರೆಸ್ ಕಾಂಗ್ರೆಸ್ ಬಿ ಜೆ ಪಿ ಎರಡೂ ನೋಡಿದ್ದೀವಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಏನು ತಪ್ಪೇನೋ ಅಂತ ಅಷ್ಟೆ ಕಾಂಗ್ರೆಸ್ಸು ಬಿ ಜೆ ಪಿ ಏನಕ್ಕೆ ಬೇಡ ಅಂದರೆ ಅವರು ಅಂಥದ್ದೇನು ಚೇಂಜಸ್ ಏನು ಮಾಡ್ತಾಯಿಲ್ಲ ಸರ್ ನನ್ನ ನನ್ನ ಅನಿಸಿಕೆ ಅಂಥದ್ದೇನು ಚೇಂಜಸ್ ಮಾಡ್ತಾಯಿಲ್ಲ ಇವಾಗ ಆ ಥರ ತೊಗೊಳಕ್ಕೆ ಹೋದರೆ ತುಂಬ ಕಂಪ್ಲೇಂಟ್ಸ್ಗಳಿದ್ದಾವೆ ಸೊ ಆ ಥರ ಹೇಳೋಕೆ ತುಂಬ ಟೈಮ್ ತೊಗೊಳ್ಳುತ್ತೆ ಇದೇನೋ ಒಂದು ಜಸ್ಟ್ ಇದನ್ನ ತೊಗೊಂತಂದರೆ ಹೇಳೋಕ್ಕಾಗಲ್ಲ ಅಷ್ಟೇ ನಮಗೆ ಟೈಮ್ ಇಲ್ಲ ಏನು ಹೇಳಿ ಒಂದು ಕೆಲಸದಲ್ಲೇ ಆಗೋ ಇವಾಗ ನಾನು ನನ್ನ ಕೆಲ್ಸದ ಬಗ್ಗೆ ಮಾತಾಡ್ತೀನಿ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಮ್ಮ ಕೆಲ್ಸದಲ್ಲಿ ಬಂದುಬಿಟ್ಟು ನಮಗೇನು ಸಪೋರ್ಟ್ ಇಲ್ಲ ಇವಾಗ ಒಬ್ಬ ಟ್ರೈನರ್ ಬಂದುಬಿಟ್ಟು ಏನು ಮಾಡ್ತಾನೆ ಒಂದು ಬೇಸಿಕ್ ಸ್ಯಾಲ್ರಿ ಏನಿದೆಯೋ ಅಷ್ಟೇ ಇರ್ತಾನೆ ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಅದೇ ಥರ ಸಪೋರ್ಟ್ ಇಲ್ಲ ಎಕ್ಸ್ಪೆಷಲಿ ಬಂದ್ಬಿಟ್ಟು ಆಮೇಲೆ ನಾನು ಬಂದ್ಬಿಟ್ಟು ಬೆಂಗಳೂರವೇ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲನೇ ನಮಗೆ ಅಂದ್ಬಿಟ್ಟು ಒಂದು ಸ್ವಂತ ಮನೆ ಇಲ್ಲ ಓಕೆನಾ ಸೊ ಹೀಗೆಲ್ಲ ಇದೆ ಏನು ಮಾಡ್ತಿದ್ದಾರೆ ಇವರು ಹಂಗನ್ಬಿಟ್ಟು ಅವ್ರೇನು ಕೊಡಲಿ ಅಂತ ನಮಗೇನು ಇಲ್ಲ ನಮ್ಗೆ ಬೇಕಾಗೂ ಇಲ್ಲ ನಾವು ದುಡ್ಡು ದಿನ ನಾವು ಸಂಪಾದನೆ ಮಾಡ್ಕೊತೀವಿ ಆದರೆ ಮೇಯ್ನ್ ಏನಂದರೆ ಎಲ್ಲ ರೇಟ್ಗಳು ಜಾಸ್ತಿ ಇದೆ ಎಲ್ಲವೂ ಸುಮ್ಮನೆ ತಿಂತಾಯಿದ್ದಾರೆ ದುಡ್ಡು ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಅವ್ರಿಗೊಂದು ಅವಶ್ಯಕ ಒಳ್ಳೆಯದು ಜನಕ್ಕೆ ಯೂಸ್ ಆಗೋ ಥರ ಏನಾದರೂ ಮಾಡಲಿ ಸರ್ ಆದರೆ ಪ್ರಜಾಕಿ ಪ್ರಜಾಕೀಯ ಅಷ್ಟೇ ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ ಸರ್ ಹತ್ತು ವರ್ಷ ಇವ್ರು ಮಾಡಿದ್ದಾರೆ ಬಿ ಜೆ ಪಿ ರೇಟ್ ಎಲ್ಲ ರೇಟೆಲ್ಲ ಜಾಸ್ತಿ ಆಗಿದೆ ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ ಯಾವ ರೀತಿ ಸರ್ ಟೂ ತೌಸಂಡ್ ಫೋರ್ಟೀನಿಂದ ನೋಡಿದ್ರೆ ಗ್ಯಾಸ್ ರೇಟು ಪೆಟ್ರೋಲ್ ರೇಟು ಅಕ್ಕಿ ರೇಟು ಎಲ್ಲ ತುಂಬ ಲೋ ರೇಟಲ್ಲಿತ್ತು ಎಲ್ಲ ಫುಲ್ ಎಲ್ಲ ಹೈಕ್ ಆಗಿದೆ ಅಲ್ಲ ಕಾಂಗ್ರೆಸ್ ಇಲ್ಲ ಬಿ ಜೆ ಪಿ ಅವರು ಅದು ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ ನಮಗೆ ಬಡವ್ರಿಗೆ ಏನು ಬೇಕಾಗಿರೋದು ಅಕ್ಕಿ ನಲ್ವತ್ತು ರೂಪಾಯಿ ಇತ್ತು ಅಕ್ಕಿ ಇವಾಗ ಎಪ್ಪತ್ತು ರೂಪಾಯಿ ಎಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಬೇಳೆ ನಲ್ವತ್ತು ರೂಪಾಯಿ ಇತ್ತು ನೂರ ಇಪ್ಪತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಬೇಳೆ ಇದೆ ಕೆ ಜಿ ಇವತ್ತು ಎಷ್ಟಿದೆ ರೇಟು ಆಯಿಲ್ ಎಷ್ಟಿದೆ ಸನ್ಫ್ಲವರ್ ಆಯಿಲ್ ಎಷ್ಟಿದೆ ನೀವು ನಿಮ್ಗೆ ನಿಮಗೆ ಗೊತ್ತಲ್ಲ ಒಳ್ಳೆ ಜನಗಳಿಗೆ ಒಳ್ಳೇದಾಗಬೇಕು ಬಡವರಿಗೆ ಒಳ್ಳೇದಾಗಬೇಕು ಯಾರು ಬಂದರೂ ಓಕೆನೆ ಅವರೇ ಬೇಕು ಇವರೇ ಬೇಕು ಕಾಂಗ್ರೆಸ್ ಅವರು ಬಿ ಜೆ ಪಿಯವರು ಅಂತೆಲ್ಲ ಬಂದರೆ ಇರೋ ರೇಟ್ನ ಸ್ವಲ್ಪ ಜಾಸ್ತಿ ಆಗಿದೆ ಹಳೆಯ ರೇಟ್ ಇದ್ರೇ ಚೆನ್ನಾಗಿತ್ತು ನೂರು ರೂಪಾಯಿ ಇದೆ ಪೆಟ್ರೋಲ್ ಇವಾಗ ರೇಟು ಆ ಎಪ್ಪತ್ತು ರೂಪಾಯಿ ಇತ್ತು ಒಂದು ಒಂದು ಲೀಟ್ರ್ ರೇಟು ಕಚ್ಚಾ ರೇಟ್ ಎಲ್ಲ ಕಮ್ಮಿ ಆಗಿದೆ ಕಚ್ಚಾ ರೇಟು ಇದ್ರೂ ಯಾಕೆ ರೇಟ್ ಜಾಸ್ತಿ ಮಾಡ್ತಾರೆ ಎಲ್ಲ ಅದರಲ್ಲೂ ಟ್ಯಾಕ್ಸು ವಸೂಲಿ ಮಾಡ್ತಾನೇ ಇದ್ದಾರೆ ಒಂದು ಆಟೋಗೆ ಇನ್ಸೂರೆನ್ಸ್ ಒಂದೂವರೆ ಸಾವಿರ ಇತ್ತು ಇವಾಗ ನಾಲ್ಕೂವರೆ ಸಾವಿರ ಕಟ್ಟಬೇಕು ಇನ್ಸೂರೆನ್ಸು ನಾವು ಹೆಂಗೆ ದುಡಿಯೋದು ಹೆಂಗೆ ಕಟ್ಟೋದು ಜನ್ರಲ್ಲಾಗಿ ರೇಟ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮೋದಿ ಸರ್ ಏನೇನು ಹೇಳಿದ್ರೆ ಆ ಭರವಸೆ ಎಲ್ಲ ಇಡೇ ಸಾಕು ನಲ್ವತ್ತು ರೂಪಾಯಿಗೆ ಪೆಟ್ರೋಲ್ ಕೊಡ್ತೀನಿ ಅಂತ ಹೇಳಿದ್ರು ಮೋದಿ ಸರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಲಿಲ್ಲ ಅವರು ಅಕ್ಕಿ ರೇಟ್ ಎಷ್ಟಾಗಿದೆ ಎಲ್ಲ ಟೋಲೆಲ್ಲ ಇನ್ಕ್ರೀಸ್ ಮಾಡಿಕೊಂಡು ಬಡವ ಓಡಾಡೋಕೆ ಆಗೋಲ್ಲ ಒಂದು ಕಾರ್ ತೊಗೊಂಡು ಬಡವ ಓಡಾಡೋಕೆ ಆಗುತ್ತೆ ಇವತ್ತು ಈ ಕಾಲದಲ್ಲಿ ಅಲ್ಲಲ್ಲಿ ತೋಲಲ್ಲಿ ಕಟ್ಕೊಂಡೋಗೋದೇ ಸರಿ ಬಿಡುತ್ತೆ ಎಲ್ಲ ರೇಟ್ ಎಲ್ಲಾದ್ರ ಮೇಲೆ ಜಿ ಎಸ್ ಟಿ ಎಫ್ ಸಿ ಮಾಡಬೇಕಾದ್ರೂ ಅಲ್ಲಿ ಅಲ್ಲಿಗೆ ಒಂದು ಜಿ ಎಸ್ ಟಿ ಇಲ್ಲಿಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಟ್ಟಬೇಕು ಸ್ಟೇಟ್ ಗೌರ್ಮೆಂಟ್ ಕಟ್ಟಬೇಕು ಇಲ್ವಾ ನಾವು ಗಾಡಿ ಓಡಿಸೋದ್ರಲ್ಲಿ ನೋಡೋಣ ನಾವು ಎಷ್ಟು ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಆಗಿದೆ ಬರೀ ಟ್ಯಾಕ್ಸ್ ಆಗ್ತಾ ಜನಗಳಿಗೆ ಯಾವುದು ಒಳ್ಳೇದಾಗೋದು ಮಾಡ್ತಾ ಇಲ್ಲ ಸೈಯದ್ ವಸೀಮ್ ಸರ್ ಕಾಂಗ್ರೆಸ್ ಯಾಕಂದರೆ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ಅದಕ್ಕೆ ಕಾಂಗ್ರೆಸ್ ಬರಬೇಕು ಅಂತ ಸರ್ ಎಲ್ಲರಿಗೂ ಲೇಡೀಸ್ರಿಗೆ ಎಲ್ಲ ಎರಡೆರಡು ಸಾವಿರ ಬರ್ತಾ ಇದೆ ಆ ಕರೆಂಟ್ ಬಿಲ್ ಕಮ್ಮಿ ಆಗಿದೆ ಆ ಪಕ್ಷದಿಂದ ಅದಕ್ಕೆ ಸರ್ ಬಿಜೆಪಿ ಆಗಬಾರ್ದು ಅಂತ ಏನಿಲ್ಲ ಯಾಕಂದರೆ ಕಾಂಗ್ರೆಸ್ ಈ ಸತ್ತ ಈ ಸತಿ ಬಂದು ಚೆನ್ನಾಗಿ ಮಾಡಿದ್ದಾನೆ ಅದಕ್ಕೆ ಗ್ಯಾಸ್ ರೇಟು ಎಲ್ಲ ಕಮ್ಮಿ ಆಗತ್ತೆ ಅಂತೆ ಪ್ರಧಾನಮಂತ್ರಿ ಯಾರಾಗಿರ್ಬೇಕು ಸರ್ ಎಲ್ಲ ಅದು ಎಲ್ಲ ಪಾಲಿಟಿಕ್ಸಲ್ಲಿ ನಮಗೆ ಎಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್ ಸರ್ ಅದು ಇಂಟ್ರೆಸ್ಟ್ ಇಲ್ಲ ಸರ್ ಅಷ್ಟೊಂದು ಹೇಳೋಕ್ಕಾಗಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಬರಬೇಕು ಅಂತ ಅಷ್ಟೇ ನಮಗೆ ನರೇಂದ್ರ ಮೋದಿನೇ ಪ್ರಧಾನಿ ಆಗಬೇಕು ಅಂದರೆ ಕಾಂಗ್ರೆಸ್ನವರು ಎಪ್ಪತ್ತು ವರ್ಷದಿಂದ ಏನೂ ಡೆವಲಪ್ಮೆಂಟ್ ವರ್ಕ್ ಏನೂ ಮಾಡಿಲ್ಲ ಅವರು ಪ್ರಪಂಚದಲ್ಲಿ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಹೋದರೆ ಅವರಿಗೆ ಎಷ್ಟು ಗೌರವ ಇದೆ ಅನ್ನೋದು ಪ್ರತಿಯೊಂದು ಚಾನಲಲ್ಲೂ ತೋರಿಸ್ತಾ ಇದ್ದಾರೆ ಅದೇ ಎಪ್ಪತ್ತು ವರ್ಷದಿಂದ ಹಿಂದೆ ಮನ್ಮೋಹನ್ ಸಿಂಗ್ ಇದ್ದರು ಅವರು ಟರ್ಮ್ ಪ್ರಧಾನಿಯಾಗಿದ್ದರು ಅವ್ರು ಹೋದಾಗ ಅಲ್ಲಿ ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟ್ರ್ ಹೋದರೆ ಲೆಕ್ಕಕ್ಕಿಲ್ದಾಗೆ ಎಲ್ಲೋ ಒಳ್ಳೆ ಒಂಥರ ಯಾರೋ ಇದ್ರ ಥರ ನೋಡೋರು ಇವತ್ತಿನ ದಿವಸ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಪಂಚಕ್ಕೇನ ಬೇರೆ ದಿವಸ ಪ್ರಧಾನಿಗಳು ಅವ್ರನ್ನ ಹೋಳ್ತಾ ಇದ್ದಾರೆ ಒಂಥರ ಲೀಡ್ರೆ ಅಲ್ಲ ಅವನು ಅವ್ನಿಗೇನು ಗೊತ್ತಿದೆ ತಿಳುವಳಿಕೆನೇ ಇಲ್ಲ ಎಮಿನೆಂಟ್ ಅಲ್ಲ ಅವನು ಅವರವರಲ್ಲೇ ಒಗ್ಗಟ್ಟಿಲ್ಲ ಅಲ್ವಮ್ಮ ಒಗ್ಗಟ್ಟಿಲ್ಲ ಒಂದು ಸ್ಟೇಬ ಸ್ಟೇಬಲ್ ಗೌರ್ಮೆಂಟ್ ಬೇಕು ಅಂದರೆ ಮೋದಿನೇ ಬೇಕು ನಮ್ಮ ದೇಶಕ್ಕೆ ಒಂದು ಬಲ ಬೇಕು ಅಂದರೆ ಅವರೇ ಬೇಕು ಅವ್ರು ಆಕಸ್ಮಿಕ ಎದ್ದು ಬಂದರೂನು ಒಬ್ರಿಗೊಬ್ರು ಕಿತಾಡ್ಕೊಂಡು ಹೋಗ್ತಾರೆ ಇವರಾದರೂ ಸ್ವಲ್ಪ ಹಿಡ್ದಲ್ಲಿ ಇಟ್ಕೋತಾರೆ ಅವರಲ್ಲಿ ಹಿಡ್ದಕ್ಕೆ ಯಾರು ಸಿಗಲ್ಲ ಮುಂದೆ ಸುಬ್ಬಲಕ್ಷ್ಮಮ್ಮ ಅಂತ ಮಿಟ್ಟೆ ಮರಿ ಬಾಯೇ ಫಲತಾಲ ಅವರಮ್ಮ ಮಿಟ್ಟೆ ಮರಿ ಬಾಗೆ ಫಲತಾಲು ಮೋದಿ ಸರ್ಕಾರನೇ ಬೇಸ್ ಸರ್ ಅವರು ಇದು ಅಯೋಧ್ಯೆಯಲ್ಲಿ ಇದು ಮಾಡಿದ್ರಲ್ಲ ಅದಕ್ಕೆ ರಾಮನ ಪ್ರತಿಷ್ಠಾಪನೆ ಅಯೋಧ್ಯೆ ಇದು ಇದು ರಾಮನ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ರಲ್ಲ ಅದಕ್ಕೆ ಸರ್ ನಮ್ಗೆ ಬಿಜಿ ಬರ್ಬೇಕು ಮೇಡಮ್ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಯಾರ ಮೋದಿ ಅವರು ಇಂಟರ್ನ್ಯಾಷನಲ್ ಇದರಲ್ಲಿ ಇದು ಮಾಡಿದ್ದಾರೆ ಒಳ್ಳೊಳ್ಳೆ ಇದು ಮಾಡಿದ್ದಾರೆ ಹಿಂಗಾಗಿ ಬಿ ಜೆ ಪಿ ಬರ್ಬೇಕು ಇಲ್ಲ ಕಾಂಗ್ರೆಸ್ ಬೇಡ ಅನ್ನೋಕ್ಕಿಂತ ಬಿ ಜೆ ಬರಬೇಕು ಕಾಂಗ್ರೆಸ್ ಬೇಡ ಅಂತ ಅನ್ನೋಕ್ಕಿಂತ ನಮ್ಮ ಬಿ ಜೆ ಬರಬೇಕು ನಮಗೆ ಬೇರೆ ದೇಶಕ್ಕೆ ಕಂಪೇರ್ ಮಾಡೆಲ್ಲ ಹೇಳ್ತಾರೆ ಕಂಪೇರ್ ಮಾಡಿದ್ರೆ ಬಡತನದಲ್ಲಿ ಎಷ್ಟು ಎಷ್ಟು ಕೆಳಗಿದ್ದೀವಿ ಅದು ನೋಡಬೇಕು ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅದು ನೋಡಬೇಕು ಅದು ನೋಡ್ತಾ ಇಲ್ಲ ಮತ್ತು ಸಾಲ ಎಷ್ಟು ಎರಡರಷ್ಟು ಸಾಲ ಆಗಿದೆ ಫೋ ಟು ತೌಸಂಡ್ ಫೋರ್ಟೀನಲ್ಲಿ ಏನಿತ್ತು ಅದಕ್ಕಿಂತ ಎರಡರಷ್ಟು ಸಾಲ ಆಗಿದೆ ಅದನ್ನು ಯಾರು ಮಾತಾಡ್ತಾ ಇಲ್ಲ ಬರೀ ಮೋದಿಯನ್ನು ಒಂದೇ ಒಂದು ಫೇಸ್ ಇಟ್ಕೊಂಡು ಎಲ್ಲ ಕಾನ್ಸ್ಟಿಟ್ಯುವೆನ್ಸಿನೂ ನಾವು ಕವರ್ ಮಾಡೋಕ್ಕಾಗಲ್ಲ ಅದೊಂದು ಅದೊಂದು ಅದು ಅವರು ಕೂಡ ಏನು ವರ್ಕ್ ಮಾಡಿಲ್ಲ ಜಿ ಎಸ್ ಟಿಯಲ್ಲೂ ಆಗಿರೋದೇನೆ ನೋಟ್ ಪ್ಯಾನಲ್ಲೂ ಕೂಡ ಲಾಸು ಇವಾಗ ಟೂ ತೌಸಂಡ್ ರುಪೀಸ್ ನೋಟ್ಸ್ ಒಂದು ನೋಟ್ಗೆ ಎಷ್ಟು ಖರ್ಚಾಗಿದೆ ಪ್ರಿಂಟ್ ಮಾಡೋದಕ್ಕೆ ಅದೂ ಅದು ಇವಾಗ ವೇಸ್ಟ್ ಆಗಿದೆ ಇದರಿಂದ ಇವರು ಮತ್ತೆ ಬಂದರೆ ಇನ್ನೂ ಎರಡರಷ್ಟು ಸಾಲ ಆಗಿ ಸೌತ್ ಸುಡಾನೋ ಸೋಮಾಲಿಯಾ ಥರ ಇಂಡಿಯಾ ಆಗೋದ್ರು ಆಗದ್ರ ಬಂದು ಈ ಇಂಡಿಯಲ್ಲೇ ಅನ್ಸಲ್ಲೇ ಯಾರಾದರೂ ಒಬ್ಬರು ಪಿ ಎಮ್ ಆದರೆ ಚೆನ್ನಾಗಿರುತ್ತೆ ಇಂಡಿಯನ್ ಇಂಡಿಯಾ ಅಲ್ಲಿ ಯಾರಾದರೂ ಪರವಾಗಿಲ್ಲ ಇನ್ನೂ ತುಂಬ ಇದೆ ಬಟ್ ಸದ್ಯಕ್ಕೆ ಹೇಳಕ್ಕೆ ಆಗ್ತಲ್ಲ ಅದರಿಂದ ಅಫೇರ್ಸಲ್ಲಿ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಮೋದಿ ಎಲ್ಲಾದ್ರಲ್ಲೂ ಮೋದಿ ಮುಂದಿದ್ದಾರೆ ದಯವಿಟ್ಟು ಮೋದಿಗೆ ನಾವು ಹಾಕಕ್ಕೆ ಎಲ್ರಿಗೂ ಹೇಳ್ತೀವಿ ತಾವು ಕೂಡ ಹೇಳಬೇಕು ಯಾವುದಾದ್ರೂ ಏ ಧೈರ್ಯ ಫಾರಿನ್ ಅಫೇರ್ಸು ಆಮೇಲೆ ಇನ್ನೂ ಆ ಥರ ಹೇಳೋಕೆ ಹೋದರೆ ಒಂಥರ ಎಲ್ಲಾದರೂ ಸಿಸ್ಟಮ್ ಆಗಿದ್ದಾರೆ ಯಾರಿಗೂ ಏನು ಅವ್ರು ಇದು ಮೋಸ ಮಾಡಿಲ್ಲ ಧೈರ್ಯಸ್ಥವಾಗಿ ಎಲ್ಲದರಲ್ಲೂ ಒಳ್ಳೆಯ ಉತ್ತೇಜನ ಕೊಡ್ತಿದ್ದಾರೆ ಎಲ್ರಿಗೂ ಆದ್ರೂ ನಮ್ಮದು ಈ ಸಲ ದುರಾದೃಷ್ಟ ಅಂದರೆ ಮೋದಿ ಬಂದು ಇದು ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಬರಲಿಲ್ಲ ಅಷ್ಟೇ ಈ ಸಲ ಲೋಕಸಭಾ ಎಲೆ ಎಲೆಕ್ಷನಲ್ಲಿ ಖಂಡಿತ ಬಿ ಜೆ ಪಿನೇ ಬರೋದು ಅಷ್ಟು ಮಾತ್ರ ನನಗೆ ಮೋದಿಗೆ ಸಪೋರ್ಟು ಹ್ಞೂ ಮೋದಿ ಬಿಟ್ಟರೆ ಬೇರೆಯವರು ಯಾರು ಕೆಲಸ ಕಾರ್ಯಗಳು ಕೆಲಸ ಕಾರ್ಯಗಳು ನಾವೇನು ಮೋದಿದವರು ಕೆಲಸ ಕಾರ್ಯ ಏನು ನಾವೇನು ನೋಡಿಲ್ಲ ಪೇಪರಲ್ಲಿ ಓದ್ತಾ ಇರ್ತೀವಿ ಆದ್ರೂ ಮೋದಿಯಷ್ಟು ಧೈರ್ಯ ಒಂದು ಉತ್ತೇಜನ ಕೊಡೋದು ಯಾರೂ ಇಲ್ಲ ರೀ ಖಂಡಿತ ಈ ಹಿಂದೆ ಎಲ್ಲ ನಾವು ನೋಡ್ತಿದ್ದವಲ್ಲ ಮೋದಿನೇ ಬೆಸ್ಟು ರಾಹುಲ್ ಗಾಂಧಿ ಅಂದರೆ ನಮಗಿಷ್ಟು ಇಲ್ಲ ಯಾಕೆ ಯಾಕೆಷ್ಟು ಇಲ್ಲ ಅಂದರೆ ಇಲ್ಲಿ ಇಲ್ಲಿರೋದು ಎಷ್ಟು ದಿವಸ ಇರುತ್ತೆ ನೋಡೋಣ ಅದೂ ಹ್ಞೂ ಅದೂ ಈ ಥರ ಎಲ್ಲ ಸುಮ್ಮ ಸುಮ್ಮನೆ ಇದು ಕೊಟ್ಬಿಟ್ಟು ಗ್ಯಾರಂಟಿ ಕೊಟ್ಬಿಟ್ಟು ನಾವು ಅದು ಕೊಡ್ತೀವಿ ಇದುಕೊಳ್ಳಿ ಎಷ್ಟು ದಿವಸ ಅಂತ ಗ್ಯಾರಂಟಿ ಇರುತ್ತೆ ಇದು ನೋಡೋ ಬಿಡೋಣ ಹಾಂ ಗೌರ್ಮೆಂಟಿಂದ ಏನು ನಾವೇನು ತೊಗೊಂಡಿಲ್ಲ ನಮಗೇನು ಕೊಟ್ಟು ಇಲ್ಲ ಇಲ್ಲ ನಮ್ಮ ಮನೆಯವರು ಈಗ ಇಲ್ಲ ಬಿಡಿ ನಮ್ಮ ಏನು ತಗೊಂಡಿಲ್ಲ ಯಾರು ಯಾರೂ ತಗೊಳ್ತಿಲ್ಲ ನಮಗೇನು ಮೊದ್ಲಿಂದಾನು ಫ್ರೀ ಬಸ್ ಓ ಏನು ಫ್ರೀ ಬಸ್ನ ಕರ್ಕೊಂಡೋಗ್ತಾರೆ ಇಂಡಿಯಾ ಟು ಲಂಡನ್ ಏ ಇಲ್ಲ ರೀ ಖಂಡಿತ ಈ ಕಾಂಗ್ರೆಸ್ ಗೌರ್ಮೆಂಟು ನಾನು ಇಷ್ಟಪಡೋಲ್ಲ ಬಿ ಜೆ ಪಿ ಗೋರ್ಮೆಂಟು ಇಷ್ಟಪಡ್ತೀನಿ ಚೆನ್ನಾಗಿ ಮಾಡಿದ್ದಿದ್ರೆ ಕಾಂಗ್ರೆಸ್ಗೆ ಇಷ್ಟೊತ್ತಿಗೆ ನಾವು ಏನೇನೋ ಮಾಡ್ತಿದ್ವಿ ಬಟ್ ಏನು ಅಂದ್ರೆ ಅವರೇನು ನಮಗೇನು ಸೌಲಭ್ಯ ಕೊಟ್ಟಿಲ್ಲ ಸೌಲಭ್ಯ ಕೊಟ್ಟರೆ ಎಲ್ಲರೂ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಜನರ ಅಭಿಪ್ರಾಯ ಹೇಗಿದೆ ಅಂತೇಳಿ ಒಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಏರ್ಲಿ ಅಂತ ಜನ ಹೇಳಿದ್ರ ಇಲ್ಲ ಈ ಬಾರಿ ಚೇಂಜಸ್ ಬೇಕು ಅಂತೇಳಿ ಮತ್ತೊಂದಷ್ಟು ಜನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಈ ಬಾರಿ ಜನರ ಕೈ ಹಿಡಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈ ಒಂದ್ ನಿಟ್ಟಿನಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿದಂತ ಹೊತ್ತಲ್ಲಿ ಜನರು ಹೇಳ್ತಾ ಇರುವಂತದ್ದು ಗ್ಯಾರಂಟಿ ಯೋಜನೆಗಳಿಂದ ನಮ್ಗೆ ಉಪಯೋಗ ಆಗಿದೆ ಅಂತ ಹೇಳಿ ಆದ್ರೆ ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ಸಾಕಷ್ಟು ಜನರ ಅಭಿಪ್ರಾಯಗಳ ಪ್ರಕಾರ ಅವ್ರು ಹೇಳ್ತಾ ಇರೋದು ಈ ಬಾರಿ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿ ಅಂತೇಳಿ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಸಂಪತ್ ಹೊಂಡರು ಜೀಕರಣ ನ್ಯೂಸ್ ಬೆಂಗಳೂರು